ಅಯ್ಯ ನೋಡ್ರಪ್ಪ, ಇದು ನಮ್ಮ ಗೊರೂರು. ನಮ್ಮ ಗೊರೂರಿನ ಬಸ್ ಸ್ಟ್ಯಾಂಡಿಂದ ಹಿಂಭಾಗ. ಅಲ್ಲಿ ಏನ್ ಕಾಣಿಸ್ತದಲ್ಲ ಸ್ಟ್ರಕ್ಚರ್, ಹಳೇ ಕಾಲದಲ್ಲಿ ಯಾವಾಗ್ಲೂ ಟಾಯ್ಲೆಟ್ ಪೈಲೆಟ್ಗೆ ಅಂತ ಇತ್ತಂತೆ. ಈಗಂತೂ ಅಲ್ಲಿ ಒಂದ್ ನರ್ಪಿಳಿಯೂ ಇಲ್ಲ, ಅಲ್ಲಿ ಮೇಂಟೈನ್ ಮಾಡೋರು ಇಲ್ಲ, ಯಾರು ಜನ ಇಲ್ಲ. ಇದ ಕಡೆ ಹಿಂಗೆ ತಿರುಗಿದ್ರೆ ಇಷ್ಟೊಂದು ಜಾಗ ಎಷ್ಟು ಕುಂಟೆ ಬರ್ತಿದ್ದು? ಕುಂಟೆಗಳು ಎಷ್ಟು ಕುಂಟೆ? ಬರೀ ಹಿಂದ್ಗಡೆ ಜಾಗ ನಾನ್ ಕೇಳಿದ್ದು. ಈಗ ಈ ಖಾಲಿ ಉಳಿದಿರೋ ಜಾಗ ಎಷ್ಟು ಕುಂಟೆ ಉಂಟು? 20 ಕುಂಟೆ ಎಲ್ಲ ಐತಪ್ಪ. ಏ ಥೂ, ಒಂದು ಅಂದಾಜು 15 ಕುಂಟೆ ಅಷ್ಟು ಜಾಗನ ಖಾಲಿ ಇದ್ರ ಸೊಳ್ಳೆ ಬೆಳೆಯಕ್ಕೆ ಅಂತ ಮಸ್ತ್ ಇಲ್ಲಿ ಬಿಟ್ಟು ಇಟ್ಟಿದ್ದಾರೆ ನೋಡ್ರಿ. KSRTC ಜನಗಳಿಗೆ ಅಷ್ಟು ಕಾಮನ್ ಸೆನ್ಸ್ ಅನ್ನೋದಿದ್ರೆ ಇಲ್ಲೆಲ್ಲ ತೆಂಗಿನ ಸಸಿಗಳು, ಬಾಳೆ ಸಸಿಗಳು, ಮತ್ತೇನಾರು ಆರ್ನಮೆಂಟಲ್ ಪ್ಲಾಂಟ್ಗಳು, ಆಮೇಲೆ ಏನಾರು ಒಂದು ಮಾಡಿದ್ರೆ. ಇಲ್ಲಿ ಬಸ್ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದ ಜನ ಏನಾರು ಡಿಲೇ ಆಯ್ತು ಬಸ್ಸು ಅಂತ ಹೇಳಿದ್ರೆ ಬಂದು ಕೂತ್ಕೊಳ್ಳಕ್ಕೆ ಒಂದು ಸಣ್ಣನೆ ಪಾರ್ಕ್ ತರ ಏನಾರು ಒಂದು ಮಾಡ್ಬೋದು. ಇವ್ರಿಗೆ ಮಾಡ್ಬೇಕಂದ್ರೆ ಮಾಡ್ಬೋದು ನೋಡ್ರಿ. ಈ ಖಾಲಿ ಜಾಗದಿಂದ ಡೆಂಗು ಸೊಳ್ಳೆಗಳು ಈ ಬಸ್ ಸ್ಟ್ಯಾಂಡಿಗೆ ಬರೋ ಜನಗಳು, ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಕೂತ್ಕೊಳ್ಳಕ್ಕೆ ಈ ತರ ಈ ಸೀಮೆ ಜನಗಳು ನೋಡ್ರಿ. ಈ ತೂತದಿಂದ ಸೊಳ್ಳೆಗಳು ಬಂದು ಮನುಷ್ಯರಿಗೆಲ್ಲ ಹಿಂಗೆ ಕಡಿತಾ ಇದ್ರೆ ಇಲ್ಲಿ ಕೂತ್ಕೊಳ್ಳೋ ಜನ ಎಲ್ಲ ಯಾವ್ಯಾವ ಊರಿಗೆ ಹೋಯ್ತಾರೋ ಅಲ್ಲಿಗೆಲ್ಲ ಹೋಯ್ತಾವ ಸೊಳ್ಳೆ, ಆ ಡೆಂಗು ಸೊಳ್ಳೆ ಈಡಿಸ್ ಹೋಗ್ಬಿಟ್ಟು ಮಸ್ತ್ ಕೆಟ್ಟದೇನೇನೆಲ್ಲ ಮಾಡಬೇಕು ಸೊಸೈಟಿಗೆ, ಸಮಾಜಕ್ಕೆ ಎಲ್ಲನೂ ಮಾಡುತ್ತೆ. ಹಂಗಾಗಿ ನಮ್ಮ KSRTC ಅಫಿಷಿಯಲ್ಸ್ ಯಾರಿದ್ದಾರೋ ಅವರು ಬಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲಿ ಕೂತಾರೆ ಇಲ್ಲಿ ಕೂತಾರ ಅಲ್ಲಿ ಕೂತಾರೆ, ಎಷ್ಟೋ ದೂರ ನಂಗೆ ಹೋಗಲ್ಲ, ಅಲ್ಲೊಬ್ರು ಕೂತಾರ ನೋಡ್ರಿ TC ತೋರಿಸ್ತೀನಿ ನೋಡ್ರಿ. ಇಲ್ಲೊಬ್ರು ಕೂತಾರ ನೋಡ್ರಿ TC, ಅವ್ರ ಬಿಟ್ಟರೆ ಇನ್ಯಾರು ಜನಕ್ಕೆ ಗೊತ್ತಿಲ್ಲ. ಈ ಸ್ಟೇಷನ್ಗೆ ಅಂದರೆ ಬಸ್ ಸ್ಟೇಷನ್ ಗೊರೂರಿಂದು ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ಇಲ್ಲೊಂದೇನೋ ಇನ್ನೊಂದುಂಟು. ಇದೇನಕ್ಕ ಕಾಣೆ? ಸಂಚಾರಿ ನಿಯಂತ್ರಣಾಧಿಕಾರಿಗಳ ಕೊಠಡಿ ಸುಮ್ಮನೆ. ಇಲ್ಲೊಂದು ಕುರ್ಚಿಯೂ ಇಲ್ಲ, ಟೇಬಲ್ಲೂ ಇಲ್ಲ, ಇವ್ರಿ ರೆಸ್ಟ್ ಮಾಡ್ಕೊಳ್ಳೋಕೆ ಒಂದು ಏನಾದ್ರು ಒಂದು ಮಂಚನೂ ಇಲ್ಲ, ಏನು ಮಣ್ಣಂಗಟ್ಟಿ ಅಂಥದ್ದು ಇಲ್ಲ. ಇಂಥದೊಂದು ಏನು ಕೆಲ್ಸಕ್ಕೆ ಬಾರದಲ್ಲೇ ಇರುವಂಥ ಒಂದು ಬಸ್ ಸ್ಟ್ಯಾಂಡ್ ಕಂಡ್ರಪ್ಪ ಇದು. ಇದನ್ನು ಸರಿಯಾಗಿ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ನಿಮಗೇನಾದ್ರು KSRTC ಜನಗಳಿಗೆ ಒಂದು ಸ್ವಲ್ಪ ಅವ್ರು ಯಾರು ನೋಡ್ರಿ, ಈ ಪಾರ್ಥೇನಿಯಂ ಗಿಡ ತಿನ್ನಕ್ಕೆ ಬಂದದೆ ಇಲ್ಲಿ ಇಲ್ಲೊಂದು ದನ ಪಾರ್ಥೇನಿಯಂ ಗಿಡ ಅದ್ರೊಳಗಡೆ ಏನು ತಿಂತ ಪಾಪ ಬಂದ್ಬಿಟ್ಟು ಇಲ್ಲಿ ಒಂದ್ ಸ್ವಲ್ಪ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ ನೀವು ಯಾರು ದೊಡ್ಡ ದೊಡ್ಡ ಜನ. ಈ ನೋಡ್ರಿ ಇಲ್ಲಿ ಹೋಟ್ಲ್ ಬೇರೆ ಇದೆಯಲ್ಲ, ಈ ಹೋಟೆಲ್ ಇಂದ ಬೇರೆ ಇನ್ಮೇಲೆ ಅಡಿಷನಲ್ ಏನೇನೆಲ್ಲ ಕೆಟ್ಟ ಕೆಟ್ಟದಾಗಬೇಕು ಅದೆಲ್ಲ ಆಗತ್ತೆ. ಎಷ್ಟು ಜನ ಬರ್ತಾರೋ ಊಟ ಮಾಡಕ್ಕೆ ಅವ್ರಿಗೆಲ್ಲ ಸೊಳ್ಳೆ ಪಳ್ಳೆ ಎಲ್ಲ ಕಡಿಯೋದು ಇವೆಲ್ಲ ಆಗತ್ತೆ ನೋಡ್ರಿ. ಇವ್ರಿಗೂ ಪಾಪ ಕಷ್ಟದಲ್ಲಿ, ಇವರು ಕಷ್ಟದಲ್ಲಿದ್ದಂಗೆ ಅದ್ರಲ್ಲಿ ಪಕ್ಕದಲ್ಲಿ ಕಸ ಇಟ್ಕೊಂಡು ಕೂತವ್ರೆ ಹೋಟೆಲ್ ಮೇಂಟೈನ್ ಮಾಡ್ಕೊಂಡು. ಹೆಸರೇನ್ರಿ ಸರ್ ನಿಮ್ದು? ಸುರೇಶ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಬಂದ್ಬಿಟ್ಟು ಇವ್ರ ಹತ್ರ ಮಾತಾಡಿ ಇವ್ರ ಹತ್ರ ನೋಡ್ರಿ, ಇವ್ರಿಗೇನೆ ನೀವು ಕಾಂಟ್ರಾಕ್ಟ್ ಕೊಟ್ರೆ ಇವ್ರು ಬೇಕಾದ್ರೆ ನಿಮ್ದು ಈ ಜಾಗದ್ದು ಏನೇನೆಲ್ಲ ಪ್ಲಾಂಟೇಶನ್ ಮಾಡ್ತಿರೋ ಅದನ್ನ ಮೇಂಟೆನೆನ್ಸ್ ಮಾಡ್ತಾರೆ, ಇವ್ರಿಗೆ ಏನಾದ್ರು ನೀವು ಸಂಬಳ ಕೊಟ್ರೆ ಸಾಕು ಅಲ್ವೇನ್ರಿ ಸರ್? ನಿಮ್ಗೆ ಒಂದಕ್ಕೆ ಎರಡರಷ್ಟು ಕೆಲಸ ಆಗುತ್ತೆ, ಎರಡೆರಡು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ನೋಡ್ರಿ ಬಂದ್ ಮಾಡ್ರಿ. ಇವ್ರ ಹಾಸನ DC ಹೇಳ ಹಾಸನದು ಅವ್ರಿಗೆ ಇದು ಕಳಿಸ್ತೀನಿ ಅವ್ರಿಗೆ ಈ ವಿಡಿಯೋನ.